100% ಪ್ರಾಫಿಟ್ ಅಂತೂ ಪಕ್ಕನೆ. ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಾನು ಅಂತೂ ಚೆನ್ನಾಗಿ ಕಲ್ತಿದ್ದೆ. ಇಲ್ಲಿ ಟ್ರೈನಿಂಗ್ ತೊಗೊಂಡೋಗಿದ್ರು, ಅವನು ಜಾಬ್ ಬಿಟ್ಟು ಈ ಟ್ರೇಡಿಂಗ್ ಸ್ಟ್ರಾಟಜಿನ ಇನ್ ಬಿಲ್ಡ್ ಮಾಡಿರೋ ಕಾರಣಕ್ಕೆ ಸೊ ಆ ಕಾನ್ಫಿಡೆನ್ಸಿಂದನೇ ಸುಮ್ಮನೆ ಹೆಸರು ನೋಡ್ಕೊಂಡು ಬಂದಿದ್ದು. ದಯವಿಟ್ಟು ಬಿಫೋರ್ ಸ್ಟಾರ್ಟಿಂಗ್ ಟ್ರೇಡಿಂಗ್ ದಯವಿಟ್ಟು ಬಂದು ಇಲ್ಲಿ ಸೇರಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನಾನು ಎಡ್ಜಿಂಗ್ ಮಾಡಬೇಕು ಅಂತ ತುಂಬ ವರ್ಷದಿಂದ ಅಂದ್ಕೊಂಡಿದ್ದೆ. ಬಟ್ ಅದು ಕಲಿಯೋಕ್ಕೆ ಸರಿಯಾದ ಪ್ಲಾಟ್ಫಾರ್ಮ್ ಎಲ್ಲೂ ಸಿಗ್ತಾ ಇರಲಿಲ್ಲ, ಅದು ಕರ್ನಾಟಕದಲ್ಲಿ. ಅದು ಈಗ ನನ್ನ ಸ್ನೇಹಿತರಿಂದ ಟಿಡಿ ಅಕಾಡೆಮಿ ಅನ್ನೋದು ಒಂದು ಪ್ಲಾಟ್ಫಾರ್ಮ್ ಸಿಕ್ತು. ಈ ಕಲಿತ ಮೇಲೆ ತುಂಬ ಎಡ್ಜಿಂಗಲ್ಲಿ ತುಂಬ ಸ್ಟ್ರಾಟಜೀಸ್ ಇದೆ. ಈಗ ಎಡ್ಜಿಂಗ್ ಅನ್ನೋದು ನನಗೆ ಗೊತ್ತಾಗಿದೆ, ಆ ರಹಸ್ಯ. ಅದನ್ನು ಇಂಪ್ಲಿಮೆಂಟ್ ಮಾಡ್ತೀನಿ, ನನಗೆ ಅವ್ನ ಕಾನ್ಫಿಡೆಂಟ್ ಇದೆ, ಅದರಿಂದ ಪ್ರಾಫಿಟ್ ಮಾಡ್ತೀನಿ, ಜೀರೋ ಲಾಸ್ ಮಾಡ್ತೀನಿ ಅಂತ. ಥ್ಯಾಂಕ್ ಯು. ನಾನು ಟಿ ವಿ ಚಾನಲಲ್ಲಿ ಯೂಟ್ಯೂಬಲ್ಲಿ ನೋಡಿದೆ, ಟಿ ಡಿ ಅಕಾಡೆಮಿ ತುಂಬ ನನ್ನ ಫ್ರೆಂಡ್ ಹೇಳಿದರು, ಚೆನ್ನಾಗಿ ತುಂಬ ಎಡ್ಜಿಂಗ್ ಸ್ಟ್ರಾಟಜಿ ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿದರು. ಆದರೆ ಇಲ್ಲಿ ಒಳ್ಳೆ ತುಂಬ ಕನ್ನಡದಲ್ಲೇ ಚೆಂದ ನಮ್ಮ ಭಾಷೆಯಲ್ಲೇ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಯಾರು ದಯವಿಟ್ಟು ಸ್ವಲ್ಪ ಗುರುವಿನ ಮುಖಾಂತರ ಕಲಿತು ಟಿ ಡಿ ಬಂದು ಕಲಿತು ಚೆನ್ನಾಗಿ ಎಲ್ಲ ಟ್ರೇಡ್ ಮಾಡ್ಕೊಳ್ಳಿ, ಸುಮ್ಮನೆ ಹಾಗೆ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ನನ್ನ ಹೆಸರು ಲಕ್ಷ್ಮಣ್ ಅಂತೇಳಿ, ನನ್ನ ಮಾಗಡಿಯಿಂದ ಬಂದಿದ್ದೀನಿ. ನಾನು ಈಕ್ವಿಟಿ ಮಾಡ್ತಾಯಿದ್ದೆ, ಹೆಡ್ಜಿಂಗ್ ಬಗ್ಗೆ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಮನೋಜ್ ಸರು. ಇನ್ನೂ ಪ್ರಾಕ್ಟಿಕಲ್ ಇದೆ, ಪ್ರಾಕ್ಟಿಕಲ್ ಆದಮೇಲೆ ನಮ್ಗೆ ಗೊತ್ತಾಗುತ್ತೆ ಅನಿಸುತ್ತೆ. ತುಂಬ ವಂಡರ್ಫುಲ್ ಆಗಿ ಮಾಡಿದ್ದಾರೆ ಅಂತ. ನಾನು ಧಾರವಾಡದಿಂದ ಬಂದಿರೋದು. ಸೊ ಟಿ ಡಿ ಅಕಾಡೆಮಿ ಬಗ್ಗೆ ನನಗೆ ಧಾರವಾಡಲ್ಲೇ ಇನ್ವೆಸ್ಟರು ಕೆಲವೊಂದು ಇನ್ವೆಸ್ಟರಿಂದ ನನಗೆ ಗೊತ್ತಾಯಿತು. ಸೊ ಅವರು ಒಬ್ಬ ಇನ್ವೆಸ್ಟರ್ ಅವ್ನ ರಿಲೇಟಿವ್ ನನಗೆ ಹೇಳ್ದ. ಸೊ ಯಾರು ಇಲ್ಲಿ ಟ್ರೈನಿಂಗ್ ತೊಗೊಂಡೋಗಿದ್ರು, ಅವನು ಜಾಬ್ ಬಿಟ್ಟು ಈ ಟ್ರೇಡಿಂಗ್ ಸ್ಟ್ರಾಟಜಿನ ಇನ್ ಬಿಲ್ಡ್ ಮಾಡಿರೋ ಕಾರಣಕ್ಕೆ ಸೊ ಆ ಕಾನ್ಫಿಡೆನ್ಸಿಂದನೇ ಸುಮ್ಮನೆ ಹೆಸರು ನೋಡ್ಕೊಂಡು ಬಂದಿದ್ದು. ಸೊ ನಾನು ಇನಿಷಿಯಲಿ ಯೂಟ್ಯೂಬಲ್ಲೆಲ್ಲ ನೋಡ್ಕೊಂಡು ಕಲಿತೆ. ಸೊ ಅದು ಯಾವುದು ವರ್ಕ್ ಆಗಲ್ಲ ಅಂತಂತಂದು ಇಲ್ಲಿ ಬಂದಮೇಲೆ ರಿಯಲ್ ಕ್ಲಾಸಲ್ಲಿ ಗೊತ್ತಾದಾಗಲೇ ಗೊತ್ತಾದವು ವರ್ಕ್ ಆಗಲ್ಲ ಅಂತ. ಸ್ಟ್ರಾಟಜೀಸ್ ಏನೇನು ನೀವು ಹೇಳ್ಕೊಟ್ರು ಆ ಸ್ಟ್ರಾಟಜಿ ನಾವು ಯೂಟ್ಯೂಬಲ್ಲಿ ನೋಡಿದ್ದು ವರ್ಕ್ ಆಗಲ್ಲ ಅಂತ ಗೊತ್ತಾಗಿದೆ ಇಲ್ಲಿ ಬಂದಮೇಲೆ. ಸೊ ಹೊಸ ಕಾನ್ಫಿಡೆನ್ಸ್ ನೋಡ್ಬೋಗ್ತಾ ಇದ್ದೀನಿ. ಸೊ ಟೆಕ್ನಿಕಲ್ ಕ್ಲಾಸ್ ಇದು ಲೈವ್ ಪ್ರಾಕ್ಟಿಕಲ್ ಕ್ಲಾಸ್ ಮಾಡಿದಾಗಲೇ ಅದು ಇಂಪ್ಲಿಮೆಂಟ್ ಮಾಡಿದಾಗ ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಗೊತ್ತಾಗಿದೆ ಅಷ್ಟೆ. ಥ್ಯಾಂಕ್ ಯು. ನಾನು ಮುರಳಿ ಅಂತ, ವಿಜಯನಗರದಲ್ಲಿರೋದು. ವಿಜಯನಗರದಲ್ಲಿ ಯೂಟ್ಯೂಬ್ ನೋಡಿಬಿಟ್ಟು ಇಲ್ಲಿ ಇನ್ಸ್ಟಿಟ್ಯೂಟ್ ಇರೋದು ಗೊತ್ತಾಯಿತು. ಕನ್ನಡದಲ್ಲಿ ಹೇಳ್ಕೊಡ್ತಾರೆ ಎಲ್ಲ ಕ್ಲೀನಾಗಿ ಅಂತ. ಬೆಸ್ಟ್ ಇದು ಅಂತಂದರೆ ಕನ್ನಡದಲ್ಲಿ ಇದು ನೀಟಾಗಿ ಹೇಳ್ಕೊಡ್ತಾರೆ ಇಲ್ಲಿ, ಅದರಿಂದ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ಎಜುಕೇಷನ್ ಇಲ್ಲದೇ ಇರೋರು ಕೂಡ ಇದು ಹೆಲ್ಪ್ ಆಗುತ್ತೆ. ಅದರಿಂದ ಇಲ್ಲಿ ಬಂದು ದಯವಿಟ್ಟು ಬಿಫೋರ್ ಸ್ಟಾರ್ಟಿಂಗ್ ಟ್ರೇಡಿಂಗ್ ದಯವಿಟ್ಟು ಬಂದು ಇಲ್ಲಿ ಸೇರಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಇಲ್ಲಂತ ಶಿಲ್ಗಡದಿಂದ ಬಂದಿದ್ದೀನಿ. ಇದಕ್ಕಿಂತ ಮುಂಚೆ ನಾನು ಒಂದೆರಡು ಅಕಾಡೆಮಿಯಲ್ಲಿ ಕೋರ್ಸ್ ಕಲಿತೆ. ಸೊ ಅದೇನು ವರ್ಕೌಟ್ ಆಗಲಿಲ್ಲ. ಸೊ ನನ್ನ ಫ್ರೆಂಡ್ ಒಬ್ಬರು ಇದೇ ಟಿ ಡಿ ಅಕಾಡೆಮಿಯಲ್ಲಿ ಬಂದು ಟ್ರೈನಿಂಗ್ ತೊಗೊಂಡು ಅವ್ರು ನಂಗೆ ಸಜೆಸ್ಟ್ ಮಾಡಿದ್ರು. ಅವ್ರು ಆಲ್ರೆಡಿ ಪ್ರಾಫಿಟ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಎಡ್ಜಿಂಗ್ ಯಾವ ಥರ ಕಲಿಸ್ತಾರೆ ಅಂದರೆ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಕಲಿಸ್ತಾರೆ. ಸೊ ಇಲ್ಲಿ ಬಂದರೆ ಲಾಸ್ ಇಲ್ಲ ಅಂತ ಅನ್ಕೊತಾ ಇದ್ದೀನಿ. 100% ಪ್ರಾಫಿಟ್ ಅಂತೂ ಪಕ್ಕನೆ. ನನ್ನ ಹೆಸರು ಅನಿಲ್ ಅಂತ, ಶಿಡ್ಲಘಟ್ಟದಿಂದ ಬಂದಿದ್ದೀನಿ. ನನ್ನ ಫ್ರೆಂಡ್ ರಾಜೇಂದ್ರ ಅವರು ಸಜೆಷನ್ ಮಾಡಿದ್ದು, ಅವರು ಇಲ್ಲೇ ವರ್ಕ್ ಮಾಡ್ತಾರೆ. ಅವರು ಲಾಸ್ಟ್ 5-6 months ಬ್ಯಾಕೇ ನಮ್ಗೆ ಇದ್ರ ಬಗ್ಗೆ ಹೇಳಿದ್ರು. ಆವಾಗ ನಾನು ಅಷ್ಟು ಇಂಟ್ರೆಸ್ಟ್ ಕೊಡಲಿಲ್ಲ. ಇವಾಗ ಬಂದೀನಿ, ಮುಂದೆ ನೋಡ್ಬೇಕು ಏನಾಗುತ್ತೆ ಅಂತ ಫ್ಯೂಚರ್ಸ್. ಹಾಯ್, ನನ್ನ ಹೆಸರು ನವೀದ್ ಅಂತ. ನಾನು ಬೆಂಗಳೂರಿಂದ. ಐ ಥಿಂಕ್ ಇಲ್ಲಿ ತುಂಬ ಪ್ರಾಕ್ಟಿಕಲ್ಲಾಗಿ ಒಳ್ಳೆ ನಾಲೆಜ್ ಸೇಲ್ ಮಾಡ್ತಾರೆ. ಐ ಥಿಂಕ್ ಇದು ಬೆಸ್ಟ್, ಒನ್ ಆಫ್ ದ ಬೆಸ್ಟ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಇನ್ ಬೆಂಗಳೂರು ಅಂತ ಹೇಳ್ಬೋದು. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ನಟರಾಜ್ ಅಂತ. ನಾನು ಬೀದರ್ ಡಿಸ್ಟಿಕ್ಕಿಂದ ಬಂದಿದ್ದೀನಿ. ನಾನು ಇದನ್ನು TIDI ಅಕಾಡೆಮಿ ನಾನು ಫಸ್ಟ್ ನೋಡಿದ್ದು ಯೂಟ್ಯೂಬಲ್ಲಿ. ನಾನು ಫೋನ್ ಮಾಡ್ಕೊದೆ, ಐ ಡೋಂಟ್ ನೋ ಅಬೌಟ್ ABCD ಇನ್ ಸ್ಟಾಕ್ ಮಾರ್ಕೆಟ್ ಅಂತ. ಅವ್ರು ಹೇಳಿದ್ರು ಯು ಆರ್ ದ ಬೆಸ್ಟ್ ಪ್ಲಾಟ್ಫಾರ್ಮ್, ನೀವು ಎಲ್ಲಿ ಕರೆಕ್ಟಾಗಿ ಕಾಲ್ ಮಾಡಿದ್ದೀರಾ ಬನ್ನಿ ಅಂತ ಹೇಳಿದ್ರು. ನನಗೇನೋ ಅನ್ನಿಸ್ತು ಒಂದ್ಸಲ, ಬಂದು ನೋಡಿದೆ, ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಾನು ಅಂತೂ ಚೆನ್ನಾಗಿ ಕಲ್ತಿದ್ದೀನಿ. ಟೆಲಿಗ್ರಾಮ್ ಚಾನಲು ಮತ್ತು ಯೂಟ್ಯೂಬಲ್ಲೆಲ್ಲ ನೋಡಿಕೊಂಡು ಟ್ರೇಡಿಂಗ್ ಮಾಡ್ಕೊತಿದ್ವು, ಇಲ್ಲ ಇಂಟ್ರಡೇ ಮಾಡ್ತಾಯಿದ್ದೆ.
ಅದರ ಲಾಸ್ ಆಗ್ತಾ ಇತ್ತು, ಲಾಭನೂ ಬರ್ತಾ ಇತ್ತು. ಬಟ್ ಈ ಟಿ ಡಿ ಅಕಾಮಿಡೇಷನ್ನಲ್ಲಿ ಯೂಟ್ಯೂಬ್ನಿಂದ ನೋಡಿದ್ರಿಂದ ತುಂಬ ವಿಷಯಗಳು ಗೊತ್ತಾಯಿತು. ಅದರಲ್ಲಿ ಎಡ್ಜಿಂಗ್ ಯಾವ ರೀತಿ ಮಾಡಬೇಕು, ಅವನ ಹೆಂಗೆ ಮಾಡಬೇಕು ಅನ್ನೋದೆಲ್ಲ ಮನೋಜ್ ಸರ್ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಟು ಟಿ ಡಿ ಅಕಾಡೆಮಿ. FNO ಎಲ್ಲ ಗೊತ್ತಿರಲಿಲ್ಲ, ಸೊ ಇಲ್ಲಿ ಬಂದು ಕಲ್ತ್ಕೊಂಡಿದೆ, ಚೆನ್ನಾಗಿದೆ. ನನ್ನ ಹೆಸರು ರಂಜಿನಿ ಅಂತ. ನಾನು ಇಂಟ್ರಾಡೇ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ, ಬಟ್ ಹೆಡ್ಜಿಂಗು ಇದೆಲ್ಲ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಈ ಕೋರ್ಸಿಂದ ತುಂಬ ಯೂಸ್ಫುಲ್ ಆಯಿತು. ಥ್ಯಾಂಕ್ ಯು ಫಾರ್ ಮನೋಜ್ ಸರ್, ಈಸಿಯಾಗಿದೆ ಟಾಪಿಕ್ಸ್ ಎಲ್ಲ, ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಥ್ಯಾಂಕ್ ಯು. ಫಾರ್ ಮೀ, ಐ ಹ್ಯಾವ್ ಲರ್ನ್ ಮೆನಿ ಥಿಂಗ್ಸ್ ಫ್ರಮ್ ದಿಸ್ ಕ್ಲಾಸಸ್ ಆ್ಯಕ್ಚುಲಿ, ಆ್ಯಂಡ್ ಇಟ್ ಈಸ್ ಅ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ ಫಾರ್ ಮೀ. ಟಿಲ್ ನೌ ಐ ವಾಸ್ ಡೂಯಿಂಗ್ ಮೈ ಜಾಬ್ಸ್ ಆ್ಯಕ್ಚುಲಿ, ಬಟ್ ನೌ ಐ ಕೇಮ್ ಟು ದಿ ಶೇರ್ ಮಾರ್ಕೆಟ್. ಐ ರಿಯಲಿ ಹ್ಯಾಪಿ ಟು ಡೂ ಫಾರ್ ದರ್. ಥ್ಯಾಂಕ್ ಯು. ಮಾಡಿ ಆಫ್ಲೈನ್ ಕ್ಲಾಸಸ್ ಸೀಟ್ಸು ಬುಕ್ ಮಾಡ್ಕೊಳ್ಳಿ, ಯಾಕಂದರೆ ಆಲ್ಮೋಸ್ಟ್ ಎವ್ರಿ ಬ್ಯಾಚ್ ಸೀಟ್ ಹೌಸ್ಫುಲ್ ಆಗಿರುತ್ತೆ. ಫಸ್ಟೇ ನೀವು ಕಾಲ್ ಮಾಡಿಕೊಂಡು ಕೇಳಿಕೊಂಡು ಸೀಟ್ ಬುಕ್ ಮಾಡ್ಕೊಳ್ಳಿ. ಹಾಸ್ಟೆಲ್ ವ್ಯವಸ್ಥೆ ಇದೆ, ದಿನಕ್ಕೆ ₹150 ವಿ ಚಾರ್ಜ್. ಸೊ ಅದನ್ನು ನೀವು ಹಾಸ್ಟೆಲ್ನ ಬುಕ್ ಮಾಡ್ಕೊಳ್ಳಿ, ನಮ್ಮದೇ ಹಾಸ್ಟೆಲ್ ಇದೆ, ಟಿ ಡಿ ಅಕಾಡೆಮಿ ಹಾಸ್ಟೆಲ್. ಸೊ ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಸೊ ಜೈ ಹಿಂದ್, ಜೈ ಕರ್ನಾಟಕ, ಸಿ ಯು ಇನ್ ದ ನೆಕ್ಸ್ಟ್ ಕೋರ್ಸ್. ಥ್ಯಾಂಕ್ ಯು.